ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಕಾರ್ಯಕರ್ತರಲ್ಲೂ ಜನನಾಯಕರಲ್ಲೂ ಈ ರೀತಿಯಾದಂತಹ ಅಸಮಾಧಾನಗಳು ಮೂಡೋದು ಸಹಜ. ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿ ಅವರ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾವಿರಾರು ಕಾರ್ಯಕರ್ತರು. ಈ ಬಾರಿ ಹಾಲಿ ಶಾಸಕರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ವಿಜಯ ಸಂಕಲ್ಪ ಯಾತ್ರೆಗೂ ಮುನ್ನ ಅಸಮಾಧಾನ ಸ್ಫೋಟಗೊಂಡಿದೆ. ಎಂಪಿ ಕುಮಾರಸ್ವಾಮಿ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ವಿರೋಧ ಬಣ ಮನವಿಯನ್ನ ಸಲ್ಲಿಸಿದೆ. ಅಂದ್ರೆ ಎಂಪಿ ಕುಮಾರಸ್ವಾಮಿ ಅವರ ವಿರೋಧ ಬಣ ಮನವಿ ಸಲ್ಲಿಸಿದೆ. ಒಂದು ಗುಂಪು ಎಂಪಿಕೆ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಮತ್ತೊಂದು ಗುಂಪು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಈ ಬಾರಿ ಫೈಟ್ ಜಾಸ್ತಿ ಇದೆ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಿಜೆಪಿಯಲ್ಲಿ ಅಂದ್ರೆ ಮೂಡಿಗೆರೆಯ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತೆ ಎಂಪಿ ಕುಮಾರಸ್ವಾಮಿ ಅವರ ನಡುವೆ ಅಸಮಾಧಾನ ಮೂಡ್ತಾ ಇದೆ. ಅವರಿಗೆ ಟಿಕೆಟ್ ಕೊಡಬಾರದು, ಈ ಸಲ ಬೇರೆಯವರಿಗೆ ಕೊಡಿ ಅಂತ ಹೇಳಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಸ್ವಪಕ್ಷದಲ್ಲೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸಾವಿರಾರು ಕಾರ್ಯಕರ್ತರು. ಅಫ್ಕೋರ್ಸ್ ಒಂದು ಬಣ ಎಂ ಪಿ ಕುಮಾರಸ್ವಾಮಿ ಅವರನ್ನು ಅವರ ಪರ ವಹಿಸಿ ಮಾತಾಡಿದರೆ, ಇನ್ನೊಂದು ಬಣ ಅವರ ವಿರೋಧವಾಗಿ ಮಾತನಾಡ್ತಾ ಇದೆ. ಈ ಬಾರಿ ಹಾಲಿ ಶಾಸಕರಿಗೆ ಬಿಜೆಪಿಯ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನೋಡ್ತಾ ಇರ್ಬೋದು, ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ. ಬೇಡವೇ ಬೇಡ ಕುಮಾರಸ್ವಾಮಿ, ಬೇಡ ಬೇಕು ಬದಲಾವಣೆ ಬೇಕು ಅಂತ ಹೇಳಿ ಪೋಸ್ಟರ್ಗಳನ್ನು ಇಟ್ಕೊಂಡು ಅಲ್ಲಿ ಪ್ಲಕಾರ್ಡ್ಸ್ಗಳನ್ನು ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ, ಆಕ್ರೋಶ ಹೊರಹಾಕ್ತಿರುವಂತಹ ದೃಶ್ಯಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀವಿ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.